ಇನ್ನು ಕೆಲವು ಬಾರಿ ನಗರ ಪ್ರದೇಶಗಳಲ್ಲಿ ಮಾಡುವಂತಹ ಕೆಲವು ಯೋಜನೆಗಳು ಇರುತ್ತವೆ, ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಉಪಯೋಗವಾಗಲಿ ಅಂತಾನೆ ಮಾಡ್ತಾರೆ. ಆದರೆ ಯಾವ ರೀತಿ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಅಥವಾ ಮಾಡಬೇಕಾದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರಾ ಅಂತ ಕೆಲವು ಬಾರಿ ಅನಿಸ್ಬಿಡುತ್ತೆ ಆ ಕಾಮಗಾರಿಗಳು ಮುಗಿದಾದ್ಮೇಲೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ತಿಪಟೂರಿನಲ್ಲಿ ಕೂಡ ಒಂದು ಹೂವು ಹಣ್ಣು ತರಕಾರಿ ಮಾರ್ಕೆಟನ್ನು ಮಾಡಿದ್ದಾರೆ. ಸೊ ಅದೆಲ್ಲ ಒಂದು ಕಡೆ ಅದು ಜನರಿಗೆ ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ, ಇವ್ರು ಮಾಡಿರುವಂತಹ ಕೆಲವೊಂದಷ್ಟು ಮಿಸ್ಟೇಕ್ಸ್ ಏನಿರುತ್ತೆ, ಆ ಒಂದು ಮಿಸ್ಟೇಕ್ಸ್ಗಳು ಇವತ್ತು ಜನರಿಗೆ ಅದು ಬೇಡವಾಗಿರುವಂಥದ್ದು. ಹಾಗಾದರೆ ಎಲ್ಲಿ ತಿಪಟೂರಿನಲ್ಲಿ ಯಾವ ಜಾಗ ಅದು, ಯಾವ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೀವಿ, ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಸಂಪೂರ್ಣ ವರದಿನ ಕೊಡ್ತೀವಿ, ಬ್ರೇಕಿಂಗ್ ನೋಡ್ಕೊಂಬನ್ನಿ. ಇನ್ನು ಅನೈತಿಕ ಚಟುವಟಿಕೆಗಳ ತಾಣವಾಗಿರುವಂತಹ ಹೂವು ಹಣ್ಣು ತರಕಾರಿ ಮಾರುಕಟ್ಟೆ ತಿಪಟೂರಿನಲ್ಲಿರುವಂಥದ್ದು. ತಿಪಟೂರು ನಗರದ ದೊಡ್ಡಪೇಟೆ ರಸ್ತೆಯ ಅರಳೀಕಟ್ಟೆ ಬಳಿ ಇರುವಂತಹ ಈ ಮಾರುಕಟ್ಟೆ ಏನಿದೆ, ಈಗ ಯಾರಿಗೂ ಬೇಡವಾಗಿರುವಂಥದ್ದು. ಇನ್ನು ಹೂವು ಹಣ್ಣು ತರಕಾರಿ ಮಾರುಕಟ್ಟೆ ನಗರಸಭೆಯ ನಿರ್ಲಕ್ಷ್ಯದಿಂದ ಭೂತ ಬಂಗಲೆ ಆಗಿದೆ ಇವತ್ತದ್ದು. ಆ ಒಂದು ಜಾಗ ಏನಿದೆ, ಭೂತ ಬಂಗಲೆ ಆಗಿರುವಂಥದ್ದು. ಇನ್ನು ಮಲಮೂತ್ರ ವಿಸರ್ಜನೆಯ ತಾಣವಾಗಿ ಅನೈತಿಕ ಚಟುವಟಿಕೆಗಳು ಹೆಗ್ಗಿಲ್ಲದೆ ನಡೀತಾ ಇದೆ ಆ ಜಾಗದಲ್ಲಿ. ಸುಮಾರು 20 ವರ್ಷಗಳ ಹಿಂದೆ 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು ಈ ಒಂದು ಮಾರುಕಟ್ಟೆ. ಅಂದಿನ ಕಾಲದಲ್ಲೇ ಸುಮಾರು 20 ವರ್ಷಗಳ ಹಿಂದೆನೇ ಕೆಳಗಡೆನೇ ಇದನ್ನ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರು ಇದನ್ನ. ಇನ್ನು ರೂಪುಗೊಂಡ ಮಾರುಕಟ್ಟೆ ಸಮುಚ್ಚಯ ನಿರ್ಮಾಣದಲ್ಲೂ ಕೂಡ ವಿವಾದ ಇಲ್ಲಿ ಬಂದಿತ್ತು. ಯಾಕೆಂದ್ರೆ ಅವಾಗಿಂದನೇ ಇದ್ರ ಬಗ್ಗೆ ಒಂದು ತಕರಾರು ಕೂಡ ಇತ್ತು. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ, ಬಹುತೇಕ ಕಟ್ಟಡಗಳು ಹರಾಜಾಗದೆ ಉಳಿದಿವೆ, ಇದು ಸರಿಯಾದ ರೀತಿಯಲ್ಲಿ ನಿರ್ಮಾಣಗೊಂಡಿಲ್ಲ, ಹಾಗಾಗಿ ಒಂದಷ್ಟು ಕಟ್ಟಡಗಳು ಅವತ್ತಿಂದನೂ ಕೂಡ ಹಾಗೆ ಉಳಿದಿವೆ. ಈ ಕಾರಣ ಹರಾಜು ಪಡೆದ ವ್ಯಕ್ತಿಗಳು ಬಾಡಿಗೆ ನೀಡಲು ನಿರಾಕರಿಸ್ತಾ ಇದ್ದಾರೆ. ನಾವೇನು ಬಾಡಿಗೆ ಕೊಡಬೇಕು ನಿಮಗೇನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಕಾರಣ ನೋಡೋದಾದರೆ, ನಗರಸಭೆ ಹಾಗೂ ವ್ಯಾಪಾರಿಗಳ ಹಗ್ಗ ಜಗ್ಗಾಟದಿಂದ ಮಾರುಕಟ್ಟೆ ಇವತ್ತು ಹಾಳಾಗೋಗಿದೆ. IDSMT ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಸಾಲ ನಿರ್ಮಾಣವಾದ ಕೇಂದ್ರ ಸರ್ಕಾರದಿಂದ ಸಾಲ ಪಡ್ಕೊಂಡು ಈ ಒಂದು ಮಾರುಕಟ್ಟೆ ನಿರ್ಮಾಣ ಆಗಿರುತ್ತೆ. ಅಂದಿನ ನಗರಸಭೆ ದೂರದೃಷ್ಟಿಯ ಕೊರತೆಯಿಂದ ಅವೈಜ್ಞಾನಿಕವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಕೋಟ್ಯಾಂತರ ರೂಪಾಯಿ ಅದೆಲ್ಲವೂ ಕೂಡ ಜನರ ಹಣನೇ, ಅದು ತೆರಿಗೆ ಹಣ. ಅದು ಗಮನಿಸಿ ದೃಶ್ಯಾವಳಿಗಳಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಲಿದೆ, ಅದು ವ್ಯವಸ್ಥೆ ಹೆಂಗಿದೆ ನೀವೇ ಕಣ್ಣಾರೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅಧ್ವಾನ ಎದ್ದೋಗಿದೆ ಅಂತ. ಅದನ್ನು ಅಂದಿನ ನಗರಸಭೆಯ ದೂರದೃಷ್ಟಿ ಏನಿತ್ತು, ಇದು ಮುಂದೆ ಒಂದಿನ ಈ ರೀತಿಯಾಗಿ ಉಪಯೋಗ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ, ಈ ಒಂದು ವಿಚಾರವಾಗಿ ಏನು ಕಟ್ಟಿರ್ತಾರೆ ಅದ್ಯಾವುದು ಕೂಡ ಇಲ್ಲಿ ಉಪಯೋಗಕ್ಕೆ ಬಂದಿಲ್ಲ. ಅವತ್ತಿನಿಂದನೇ ನಿರ್ಮಾಣವಾಗುವ ಸಂದರ್ಭದಲ್ಲೇ ಒಂದಷ್ಟು ಇಲ್ಲಿ ಮಾತುಗಳು ಬರ್ತಾ ಇತ್ತು, ಇದು ಸರಿಯಾದ ರೀತಿಯಲ್ಲಿ ಕಟ್ಟಡವನ್ನು ಕಟ್ತಾ ಇಲ್ಲ, ಇಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ, ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಮಾಡಬೇಕು, ಈ ರೀತಿಯಾಗೆಲ್ಲ ಒಂದಷ್ಟು ಯೋಜನೆಗಳಿರ್ತವೆ. ಆ ಯೋಜನೆಯಲ್ಲಿ ಮಾಡಿರುವಂತಹ ಈ ಒಂದು ಮಾರುಕಟ್ಟೆ ಏನಿದೆ ಸಂಪೂರ್ಣವಾಗಿ ಹಾಳಾಗೋಗಿದೆ. 1 ರೂಪಾಯಿ 2 ರೂಪಾಯಿ 1 ಲಕ್ಷ 2 ಲಕ್ಷ ಎಲ್ಲ ರೀ, 1.5 ಕೋಟಿ ರೂಪಾಯಿ ಇದೆಲ್ಲ ನಮ್ಮ ತೆರಿಗೆ ಹಣ, ಇದು ಬೇರೆ ಯಾರ್ದು ಅಲ್ಲ, ನಾವು ಕೊಟ್ಟಿರುವಂಥ ತೆರಿಗೆ ಹಣ ಅದು. ಸರಿಯಾದ ರೀತಿಯಲ್ಲಿ ಕಟ್ಟಿಕೊಟ್ಟಾಗ ಯಾಕೆ ಜನ ಹಾಳು ಮಾಡ್ಕೊಳ್ತಾರೆ ಅದನ್ನು? ಇವತ್ತಿಗೂ ಎಷ್ಟು ಹಳೆ ಮಾರ್ಕೆಟ್ಗಳು ಇವತ್ತಿದ್ದಾವೆ ಕರ್ನಾಟಕದಲ್ಲಿ, ಹಳೆ ಕಾಲದ ಮಾರ್ಕೆಟ್ಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದ್ದಾವೆ. ಅದು ಹೇಗಿದಾವೆಲ್ಲ, ಜನಕ್ಕೆ ಅನುಕೂಲ ಆಗಿದೆ, ಜನ ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ, ದುಡಿತಾರೆ, ದುಡಿಮೆ ಮಾಡ್ಕೊಳ್ತಾರೆ, ಹಾಗಾಗಿ ಅಲ್ಲಿರುತ್ತೆ. ಏನಕ್ಕೆ ಹಾಳಾಗೋಗುತ್ತೆ? ಒಂದು ನಿಮ್ಮ ನಿರ್ಲಕ್ಷ್ಯತನ, ಒಂದು ಅದರಲ್ಲಿ ನೀವು ಪಡೆಯುವಂತಹ ಕಮಿಷನ್ ಆಗಿರ್ಬೋದು, ಮತ್ತೊಂದು ಭ್ರಷ್ಟಾಚಾರ ಆಗಿರ್ಬೋದು, ಇವೆಲ್ಲಕ್ಕೂ ಸಾಕ್ಷಿಯಾಗುವಂಥದ್ದು ಇಂತಹ ಕಟ್ಟಡಗಳು. ಎಲ್ಲ 4-5 ಅಂಗಡಿ ಮಾತ್ರ ಅಲ್ವಾ ಸರ್ ಇರೋದು, ಇನ್ನೆಲ್ಲ ಪೂರ್ತಿ ಖಾಲಿ ಇದಾವೆ ಹಿಂದ್ಗಡೆ. ಮಾಡಿದ್ರೆ
ಸಿಗರೆ ಬೆಂಗಳೂರು ಮಾರ್ಕೆಟ್, ತುಮಕೂರು ಮಾರ್ಕೆಟ್, ಮೈಸೂರು ಮಾರ್ಕೆಟ್, ಸೆಂಟ್ರು ಮಾರ್ಕೆಟ್ ಫ್ರೀ ಸುತ್ತು. ಈಗ ಇದು ಕಟ್ಟಿಯಾರ ಅವ್ರೇನು ಕಟ್ಟಿಯಾರ ನೋಡಿದ ಮಧ್ಯೆ ಎಲ್ಲ ಫ್ರೀ ಸುತ್ತು ಆಗಲಿ ಆ ಟೈಪ್ ಬರಬೇಕಾಗಿತ್ತು ಬರಲಿಲ್ಲ. ಈಗ ಓಣಿಗಳಿಗೆ ಹೋಗೋರು ಯಾರು? ನಾಲ್ಕೈದು ಅಡಿ ಪ್ಯಾಸೇಜ್ ಬಿಟ್ಟವ್ರೆ ಅವ್ರು ಹೋಗೋರು ಬರೋರು ಯಾರು? ಅಂಗಡಿಗಳಿದಾವೆ ಬಾಡಿ ಬರ್ತಾ ಇದೆಯಾ? ಐಡಿಯಾ ಸೆಂಟರ್ ಸ್ಕೀಮಿಂದ ತಿಪ್ಟೂರು ನಗರಸಭೆಯಿಂದ 1,26,00,000 ರೂಪಾಯಿಗೆ 1,00,000,000 ಚಿಲ್ಲರಿಗೆ ಅವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ನಲ್ಲಿ ಲೋನ್ ತಗೊಂಬಂದು ಹೂವು ಹಣ್ಣು ತರಕಾರಿಗಾಗಿ ಮಾತ್ರ ಕಟ್ಟಿಸಿದ್ದು. ಅದನ್ನು ಬೇರೆದಕ್ಕೆ ಯಾವತ್ತೂ ಉಪಯೋಗಿಸಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಸಭೆ ಅದಕ್ಕೆ ಜಾಯಿಂಟ್ ಆಗಿದೆ. ಆವತ್ತಿನ ಎಂ ಪಿಗಳು ಎಮ್ ಎಲ್ ಎಗಳು ಲೆಟರ್ ಕೊಟ್ಟಿದ್ದರು. ಅದ್ರ ಮೇಲೆ ಸರ್ಕಾರ ಸ್ಯಾಂಕ್ಷನ್ ಮಾಡಬೇಕು. ಆ ದುಡ್ಡನ್ನು ತಗೊಂಬಂದು ಇಲ್ಲಿ ಹೂ ಹಣ್ಣು ತರ್ತಾರೆ ಮಾರ್ಕೆಟ್ ಅವರು ಕೊಡು ತೋರಿಸಿದ್ದೆ ಅಂತ ಎಲ್ಲಿವೆ. ಏನು ಮಾಡಿದ್ರು ಚಿತ್ತೂರಲ್ಲಿ ಬೆಂಗಳೂರಲ್ಲಿ ಬರ್ಮಾ ಬಜಾರ್ ಐತೆ ಅದೇ ಟೈಪು ಇಲ್ಲಿ ಕೊಟ್ಟಿದ್ದೆ ಬರ್ಮಾ ಬಜಾರ್ ತರಕಾರಿ ಮಾರ್ಕೆಟ್ ತರ್ತಿಲ್ಲ. ನಾವು ಕೌನ್ಸಿಲ್ ಹೇಳಿದ್ರು ಮೈಸೂರು ಮಾರ್ಕೆಟು ತುಮಕೂರು ಮಾರ್ಕೆಟು ಒಂದು ದಾವಣಗೆರೆ ಮಾರ್ಕೆಟು ಇಂಥ ಒಂದು ನಾಲ್ಕೈದು ನೋಡ್ಕೊಂಬೋಣ. ನೋಡ್ಕೊಂಬಂದು ಅದ್ರ ಮೇಲೆ ನಾವು ಬಿಲ್ಡಿಂಗ್ ಕಟ್ಟೋಣ. ಆವಾಗ ಮಿನಿಸ್ಟ್ರು ಇವರು ಅವರು ಮತ್ತೆ ಟಿ ಎಂ ಮಂಜುನಾಥ್ ಇದ್ರು ಅವ್ರ ಪಾರ್ಟಿನೇ ನಗರಸಭೆಯಲ್ಲಿ ಅಧಿಕಾರ ನಡೆಸ್ತಿತ್ತು. ಆವಾಗ ನಾಗರಾಜ ಹೇಳಿದ್ದು ಏನು ಕೇಳಬೇಕು ಮಾಡಿದ್ದು ಎ ಬಿ ಸಿ ಡಿ ಬ್ಲ್ಯಾಕ್ ಮಾಡಿದ್ರು. ಆ ಕಡೆಯವ್ರಿಗೆ ಅರ್ಧ ಕೊಟ್ಟರು ಅವ್ರ ಕಡೆಯವ್ರಿಗೆ ಈ ಕಡೆಯವ್ರಿಗೆ ಅರ್ಧ ಕೊಟ್ಟರು. ಎ ಬಿ ಒನ್ ಬ್ಲ್ಯಾಕ್ ಮಾಡಿ ಅವರ ಹಿಂಬಾಲಕರಿಗೆ ಕಟ್ಟಿದ್ರು. ಅದಕ್ಕೆ ಆ ಥರ ಆಗಿದೆ. ಒಂದು ನೋಡಿ ಅಲ್ಲಿ ಅವರು ಹೇಳಿರುವಂತಹ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಅಲ್ಲಿ ಏನಾಗಿದೆ, ಯಾಕೆ ಅವ್ಯವಸ್ಥೆ ಸೃಷ್ಟಿಯಾಯಿತು, ಏನೆಲ್ಲ ಸಮಸ್ಯೆಗಳಿದ್ದಾವೆ ಎಲ್ಲವನ್ನು ಕೂಡ ಹೇಳಿದ್ರು. ಒಂದು ರೀತಿಯಾಗಿ ಇದು ಹೆಂಗೆಂತಂದರೆ ಈ ಬಯಲು ಶೌಚಾಲಯ ಅಂತಾರಲ್ಲ ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಆ ಜಾಗ. ಮಾರುಕಟ್ಟೆ ಜಾಗ ಏನಿದೆ ಬಯಲು ಶೌಚಾಲಯ ಆಗಿದೆ. ಜೊತೆಗೆ ಅಲ್ಲಿ ಈ ರಾತ್ರಿ ಹೊತ್ತು ಈ ಕುಳುಕರುಗಳು ಯಾರಾದರೂ ಬರ್ತಾರಲ್ಲ ಮದ್ಯಪ್ರಿಯರೆಲ್ಲ ಬರ್ತಾರಲ್ಲ ಅಂಥವ್ರಿಗೆ ಒಂದು ಬೆಸ್ಟ್ ತಾಣ ಆಗೋಗ್ಬಿಟ್ಟಿದೆ. ಆ ರೀತಿಯಾಗಿ ಹಾಳಾಗೋಗಿರುವಂಥದ್ದು ನೋಡಬೇಕು ಮುಂದಿನ ದಿನಗಳಲ್ಲಿ ಇದೆಲ್ಲ. ಇದಕ್ಕೇನಾದರೂ ಅಧಿಕಾರಿಗಳಿಂದ ಗಮನ ಕೊಟ್ಟು ಇದನ್ನು ಸರಿಪಡಿಸುವಂತಹ ಕೆಲಸ ಮಾಡ್ತಾರಾ ಹೇಗೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ.